ಸಮಾಜ ಹೊಣೆ ಆಗುತ್ತೆ, ಕುಟುಂಬ ಹೊಣೆ ಆಗುತ್ತೆ, ಅಥವಾ ಅವರ ಮನಸ್ಥಿತಿ ಹೊಣೆ ಆಗುತ್ತೆ ಅನ್ನೋದು ಈ ಸಿನಿಮಾದ ಕಥೆ ಅಂತೆ. ಕನಸು ರಮೇಶ್ ಸರ್ 250 ಸಾಮಾಜಿಕ ನಾಟಕಗಳನ್ನ ನಿರ್ದೇಶನ ಮಾಡಿ 15 ನಾಟಕಗಳನ್ನ ಬರೆದವರಿಗೆ ಒಂದು ಕನಸಿರುತ್ತೆ, ಒಂದು ಸಿನಿಮಾ ಮಾಡಬೇಕು ಅಂತ. ಅವರ ಚೊಚ್ಚಲ ಕನಸಿನ ಚಿತ್ರ ಅಯುಕ್ತ ಇವತ್ತು ಸಿನಿಮಾದ ಟೀಸರ್ ಬಿಡುಗಡೆ ಆಗ್ತಿದೆ. ಮೊದಲನೇದಾಗಿ ಕನಸು ರಮೇಶ್ ಸರ್ಗೆ ತುಂಬಲಿನ ಧನ್ಯವಾದಗಳನ್ನ ಸಲ್ಲಿಸಬೇಕು. ರಂಗಭೂಮಿಯಲ್ಲಿ ದುಡ್ಡ ನಂತರ ವಿಶ್ವಾಸ್ ಅನ್ನೋರ ಒಂದು ಕಥೆಯನ್ನು ತೆಗೆದುಕೊಂಡು ಹೋಗ್ತಾರೆ. ವಿಶ್ವಾಸ್ ಅವರು ಸಿನಿಮಾದ ನಿರ್ಮಾಪಕರು. ಸರ್, ನಿಮ್ಮ ಕನಸಿಗೆ ನಾನು ನೀರಿದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಒಳ್ಳೆಯ ಸಿನಿಮಾವನ್ನ ಮಾಡೋದಕ್ಕೆ ಮುಂದಾಗ್ತಾರೆ, ಅವರಿಗೂ ಕೂಡ ತುಂಬಿದ ಧನ್ಯವಾದಗಳು. ಹಾಗೆಯೇ ಮಹೇಶ್ ಆಲ್ದಳಿಯವರು ಈ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಶ್ರೀನಿವಾಸ್ ಗೌಡ, ಅದೂರಿ ಬಸವ, ಪಯುಸುಪಿಯಾ, ರಮೇಶ್ ಜಾನ್ಸನ್, ಋತ್ವಿಕಾ, ಸೌಂದರ್ಯ ಗೌಡ, ಅಮೃತ, ಚನ್ನಬಸಪ್ಪ ಈ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು. ಅಯುಕ್ತ ಸಿನಿಮಾದ ಸಿನಿಮಾಟೋಗ್ರಫಿ ಬಂದು ಅರಸೀಕೆರೆ ದೀಪ ಅವರದ್ದು. ಅಯುಕ್ತ ಸಿನಿಮಾದ ಟೀಸರ್ ಅನಾವರಣಕ್ಕೂ ಮುಂಚಿತವಾಗಿ ನಾವೆಲ್ಲರೂ ಕೂಡ ಸಾಕಷ್ಟು ದಿನಗಳಿಂದ ನೆನೆಸಿರುವಂತಹ ಒಬ್ಬ ವ್ಯಕ್ತಿ, ಮುಂದೆ ಕನ್ನಡ ಚಿತ್ರಗಳು ಚಿತ್ರರಂಗ ಇರೋದಕ್ಕ ನೆನೆಯುವಂತಹ ವ್ಯಕ್ತಿ ಅಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಪ್ಪುಗೆಯ ಅಪ್ಪು ಸರ್. ಅಪ್ಪು ಸರ್ ಅಂದಾಗ ಇಲ್ಲಿರೋ ಎಲ್ಲರಲ್ಲೂ ಕೂಡ ಒಂದು ಭಾವನೆ ಮೂಡುತ್ತೆ. ಇವತ್ತಿಗೆ ನಾವು ಯಾವುದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ ಗಳನ್ನ, ಪೇಪರ್ ಗಳನ್ನ, ಹಾಗೆ ರೀತಿಯಲ್ಲಿ ಎಲ್ಲೇ ಪೋಸ್ಟ್ ನೋಡಿದ್ರು ಕೂಡ ಮನಸ್ಸು ಒಂದು ಸಾರಿನಾದ್ರೂ ಕೂಡ ತುಳಿಯುತ್ತೆ ಅಪ್ಪು ಸರ್ಗೋಸ್ಕರ. ಅಪ್ಪು ಸರ್ ಅವರ ಒಬ್ಬ ಅಪ್ಪನ ಅಭಿಮಾನಿ, ಅಪ್ಪು ಸರ್ ನಡೆದು ಬಂದ ಹಾದಿಯನ್ನ, ಅವರು ಸಮಾಜಕ್ಕೆ ತೋರಿಸಿಕೊಟ್ಟ ದಾರಿಯನ್ನ ಪಠ್ಯ ಪುಸ್ತಕಕ್ಕೆ ಅಳವಡಿಸಬೇಕು ಅಂತ ಹೋರಾಡ್ತಾ ಇದ್ದಾರೆ. ಪ್ರಾಯಶಃ ಈ ವಿಚಾರ ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರಬಹುದು, ಗೊತ್ತಿಲ್ಲದೆ ಇರಬಹುದು. ಆ ವ್ಯಕ್ತಿ ಯಾರು, ಯಾಕೆ ಅಪ್ಪು ಸರ್ನ ಪುಸ್ತಕದಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಪಣ ತೊಟ್ಟಿದ್ದಾರೆ, ಇದೆಲ್ಲದ ಕುರಿತಂತೆ ನಮ್ಮ ಚಿತ್ರದ ಪರವಾಗಿ, ಹಾಗೆಯೇ ಅಪ್ಪು ಸರ್ ಅಭಿಮಾನಿಗಳು ಯಾರು ಅಂತ ನಾನು ರಿವೀಲ್ ಮಾಡ್ತೀನಿ, ಅವರ ಪರವಾಗಿ ಒಂದು ಏರಿನ ರೆಡಿ ಮಾಡಿದ್ದಾರೆ. ಆ ಏರಿ ಏನಿದೆ ನೋಡ್ಕೊಂಡು ಬರೋಣ. ದಯಮಾಡಿ ಪ್ಲೇ ಮಾಡಿ ಸರ್ ಪ್ಲೀಸ್. ನಾನು ಒಬ್ಬ ಮಾಡಿದ್ರೆ ಅದೇನು ಪ್ರಯೋಜನ ಆಗೋದಿಲ್ಲ ಅಂತ ಆದ್ರೂ ಕೂಡ ನೀವು ಮನಸ್ಸು ಮಾಡಿ ಮಾಡಿದ್ರಲ್ಲ, ಯಾಕೆ ಅಂತ? ನಾನೇಕ್ಕಿಂತ ಇಲ್ಲಿ ಎಲ್ಲರಿಗೂ ನನಗಿಂತ ಹೆಚ್ಚಾಗಿ ಎಲ್ಲರೂ ತಿಳಿದಿರೋ ವಿಚಾರನೆ, ಎಲ್ಲಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳು ಅಪ್ಪು ಸರ್ಗೆ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯರು, ವೃದ್ಧರು ಸಹಿತ ಇವತ್ತು ಪ್ರೀತಿ ಅಂದ್ರೆ ನಮ್ಮ ಮನೆ ಮಗ ಅನ್ನೋ ರೀತಿ ಬಹಳಷ್ಟು ಇಷ್ಟಪಟ್ಟು ಅಚ್ಚು ಬಿಟ್ಟಿದ ಎಷ್ಟೋ ಮಕ್ಕಳು ಅವ್ರ ಫೋಟೋ ಸಹಿತ ಇವತ್ತು ಇಟ್ಕೊಂಡು ಪೂಜೆ ಮಾಡಿರ್ತಕ್ಕಂತ ಕೆಲವು ಉದಾಹರಣೆಗಳನ್ನು ನೋಡಿದ್ದೀವಿ. ಈ ರೀತಿ ನಾವು ಅವ್ರಿಗೆ ಇದ್ದಾಗ ಏನೇನು ಕೆಲಸ ಮಾಡಿದಂತ ಎಷ್ಟೋ ನನಗೂ ನನಗೂ ಸಹಿತ ಗೊತ್ತಿರಲಿಲ್ಲ. ಅವರು ಒಬ್ಬ ಕಲಾವಿದರಾಗಿ ಸೇವೆ ಸಲ್ಲಿಸಿದ್ದಾರೆ ಅನ್ನೋದು ಬಿಟ್ಟರೆ ಅವ್ರು ಏನೇನು ಕೆಲಸ ಮಾಡಿದ್ದಾರೆ, ಅವ್ರ ಸಾಧ ಏನೇ ಅಂತ ಯುವತರು ಕೂಡ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಕೂಡ ಗೊತ್ತಿರಲಿಲ್ಲ, ಸಾಕಷ್ಟು ಜನರಿಗೂ ಗೊತ್ತೇ ಇಲ್ಲ ಅಂತ ನಾನು ಭಾವನೆ ಮಾಡ್ತೇನೆ.
ಆದರೆ ಇವರ ಸಾಧ್ಯನ ಕನ್ನಡ ಪಠ್ಯಪುಸ್ತಕ ಸೇರಿಸೋದ್ರಿಂದ ಏನು ಲಾಭ ಅನ್ನೋದ್ರ ಬಗ್ಗೆ ಎಷ್ಟು ಸಾಕಷ್ಟು ಬೇಕು ಬೇಡಗಳು ಚರ್ಚೆಗಳೆಲ್ಲ ನಮ್ಮ ಜೊತೆ ಸಾಕಷ್ಟು ಜನ ನಡೆಸಿದ್ರು. ಆದರೆ ಇನ್ನೊಂದೇನಪ್ಪ ಅಂತಂದ್ರೆ, ಇವತ್ತು ಎಷ್ಟೋ ಕುಟುಂಬಗಳು ಸಾಕಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೆ, ಅವರು ನಿಧನರಾದ ಸಂದರ್ಭದಲ್ಲಿ ಇವತ್ತು ಎಷ್ಟೋ ಜನ ಕುಟುಂಬಗಳು ಅತ್ತಿದ್ರು ಕೂಡ ನಾನು ನೋಡಿದ್ವಿ, ಅದು ತಮಗೆಲ್ಲ ಗೊತ್ತಿದೆ. ಇದನ್ನ ಶಾಲಾ ಕನ್ನಡ ಪಠ್ಯಪುಸ್ತಕಕ್ಕೆ ಸೇರಿಸೋದ್ರಿಂದ ಒಂದು ದಶಕದ ಪೀಳಿಗೆ ಮಕ್ಕಳಿಗೆ ಇವರು ಆದರ್ಶ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣ ಇಟ್ಕೊಂಡು ನಾನು ಅವತ್ತು ಅವರ ನಿಧನರಾದ 11ನೇ ದಿನ ಕಂಠೀರವ ಸ್ಟುಡಿಯೋ ಮುಂಭಾಗ ಒಂದು ಬೃಹತ್ ಅಭಿಯಾನ, ಸಹಿ ಸಂಗ್ರಹ ಅಭಿಯಾನ ಕಾರ್ಯಕ್ರಮ ಮಾಡಿದೆ. ನಾನು ಕಾರ್ಯಕ್ರಮ ಮಾಡಬೇಕಾದಾಗ ಇದಕ್ಕೆ ಬೆಂಬಲ ಇರುವಂತೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನೇನು ಆಲೋಚನೆ ಮಾಡಲಿಲ್ಲ. ಏನಾದ್ರೂ ಆಗಲಿ ಅಪ್ಪಗೋಸ್ಕರ ಏನಾದ್ರೂ ಪ್ರಯತ್ನ ಮಾಡೋಣ ಅಂತೇಳಿ ನಾನು ಮಾಡಿಕೊಂಡೆ. ಆದ್ರೆ ನಾನಲ್ಲಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಸಿಕ್ಕಿದಾಗ ಅಲ್ಲಿ ಜನ ನೋಡಿ ನಿಜಕ್ಕೂ ನಂಗೆ ಬಹಳ ಖುಷಿ ಆಯ್ತು. ಅಲ್ಲಿ ಸೇರಿದಂತ ಜನ ಚಿಕ್ಕ ಮಕ್ಕಳು, ದೊಡ್ಡವರು ಅಥವಾ ಪೊಲೀಸ್ ಸಿಬ್ಬಂದಿಗಳು ಸಹಿತ ಪ್ರೀತಿಯಿಂದ ಅವ್ರು ಪಠ್ಯ ಪುಸ್ತಕ ಸೇರಿದ್ರೆ ತುಂಬಾ ಒಳ್ಳೆಯದು, ಅವ್ರು ಮಾಡಿರ್ತಕ್ಕಂತ ಸಾಧನೆ ನೋಡಿ. ಅವರು ಇಡೀ ದಕ್ಷಿಣ ಭಾರತದಲ್ಲೇ ಅಂದ್ರೆ 10ನೇ ವಯಸ್ಸಿಗೆ, ಇಡೀ ದಕ್ಷಿಣ ಭಾರತದಲ್ಲಿ 10ನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂತಹ ಏಕೈಕ ವ್ಯಕ್ತಿ ನಮ್ಮ ಅಪ್ಪು, ಅದು ನಮ್ಮ ಕರ್ನಾಟಕಕ್ಕೆ ಸಲ್ಲುತ್ತೆ ಅವ್ರು ಕೀರ್ತಿ. ಇದು ನಮಗೆಲ್ಲ ಹೆಮ್ಮೆ ತರದ ವಿಚಾರ. ದಕ್ಷಿಣ ಭಾರತದಲ್ಲಿ ಬರೀ ನಾವಷ್ಟೇ ಅಪ್ಪವನ್ನ ಕೊಂಡಾಡ್ತಾ ಇಲ್ಲ, ಇಡೀ ಎಲ್ಲಾ ಇಂಡಸ್ಟ್ರಿಗಳು ಕೂಡ ಅಪ್ಪವನ್ನ ಕೊಂಡಾಡ್ತಾರೆ. ತೆಲುಗು, ತಮಿಳು, ಇಡೀ ನಮ್ಮ ಸೌತ್ ಇಂಡಸ್ಟ್ರಿಗಳು ಅಪ್ಪವನ್ನ ಕೊಂಡಾಡ್ತಾರೆ. ಯಥೇಷ್ಟವಾಗಿ 10ನೇ ವಯಸ್ಸಿಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬಹುದು ಅನ್ನೋ ಒಂದು ಇರುತ್ತೆ ಅನ್ನೋದನ್ನ ಅಪ್ಪು ಅವರು ಸಾಕಷ್ಟು ತೋರಿಸ್ಕೊಟ್ಟೋಗಿದ್ದಾರೆ. ಅವ್ರ ಆದರ್ಶ ಸ್ಫೂರ್ತಿ ಚಿಕ್ಕ ಮಕ್ಕಳಿಗೂ ಅದು ಆದರ್ಶ ಸ್ಫೂರ್ತಿ ಆಗ್ಬೇಕು ಅಂತ ನಾನು ಈಗಾಗಲೇ ಅದನ್ನ ಶಾಲಾ ಕನ್ನಡ ಪಠ್ಯಪುಸ್ತಕ ಸೇರಿಸ್ಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ರಾಜಕೀಯ ಗಣ್ಯರು, ಮಠಾಧೀಶರು, ಇನ್ನು ಅನೇಕ ಚಲನಚಿತ್ರಗಳನ್ನ ಅನೇಕ ಗಣ್ಯರನ್ನ ಭೇಟಿ ಮಾಡಿದ್ದೀನಿ. ಮುಂದಿನ ಹಂತದಲ್ಲಿ ಅಂದ್ರೆ ಮುಂದಿನ ಹಂತದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಿ ಇಡೀ ಚಿತ್ರರಂಗ ನಿಯೋಗ ಮಾನ್ಯ ಮುಖ್ಯಮಂತ್ರಿಗಳ ಕೊಂಡೊಯ್ದು ಅಲ್ಲಿ ಅವರಿಗೆ ಈ ಒಂದು ಮನೆಯನ್ನು ಸಲ್ಲಿಸೋ ಮುಖಾಂತರ ಕನ್ನಡ ಪಠ್ಯಪುಸ್ತಕ ಸೇರಿಸಲೇಬೇಕು ಇಂತ ಆದರ್ಶ ಇರೋ ವ್ಯಕ್ತಿ ಇಂಥ ವ್ಯಕ್ತಿ ಈ ಸಮಾಜಕ್ಕೆ ಬಹಳ ಮುಖ್ಯ ಅಂತ ನಾನು ಆಲೋಚನೆ ಮಾಡಿ ಒಂದು ಕಾರ್ಯಕ್ರಮ ಅವಾಗಿಂದ ಸುಮಾರು 8 ತಿಂಗಳಿಂದ, ಇವತ್ತಲ್ಲ 8 ತಿಂಗಳಿಂದ ನಾವು ಅವರಿಲ್ಲ, 8 ತಿಂಗಳಿಂದ ಇದೇ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅಂತರ್ಗತವಾಗಿ ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ಇಡೀ ಚಿತ್ರರಂಗದ ಜೊತೆ ನಾನು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸಲ್ಲಿಸಿದ್ದೇನೆ. ದಯಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ತಮ್ಮದೇ ಆದಂತಹ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಿ. ನೀವು ಕೂಡ ನಮಗೆ ಬೆಂಬಲ ಸೂಚನೆ ಮುಖಾಂತರ ಕರ್ನಾಟಕ ರತ್ನನ ನಾವು ಉಳಿಸ್ಕೋಬೇಕು. ಅವರ ಆದರ್ಶನ ಒಂದು ದಶಕದ ಪೀಳಿಗೆಗೆ ಅದನ್ನು ನಾವು ಪಠ್ಯಪುಸ್ತಕ ಸೇರಿಸೋದು ಮುಖಾಂತರ ಒಳ್ಳೆಯದಾಗುತ್ತೆ ಅನ್ನೋ ಭಾವನೆಗೆ ತಾವೆಲ್ಲ ಕೈ ಜೋಡಿಸ್ತೀರ ನನ್ನ ನಂಬಿಕೆ ಇಟ್ಟು ನಾನು ನಿಮ್ಮಲ್ಲಿ ಒಂದು ಮನವಿನ ಮಾಡ್ಕೊಳ್ತೇನೆ. ದಯಮಾಡಿ ಎಲ್ಲರೂ ಇದಕ್ಕೆ ಬೆಂಬಲ ಕೊಡಬೇಕು. ಈ ಕಾರ್ಯಕ್ರಮ ನಾನು ಮನವಿ ಮಾಡ್ಕೊಳ್ತೀನಿ. ಹಾಗೂ ಆಯುಕ್ತ ಸಿಂಹ ತುಂಬಾ ಥ್ಯಾಂಕ್ ಯು, ನಮಗೆ ಒಳ್ಳೆ ವೇದಿಕೆ ಕೊಟ್ಟಿದ್ದೀರಿ. ನೀವು ಸಾಕಷ್ಟು ನಾನು ಒಬ್ಬೊಬ್ಬರೇ ಹೋಗಿ ಸಾಕಷ್ಟು ಜನಕ್ಕೆ ಮನವಿ ಕೊಡ್ತಾ ಇದ್ದೆ, ಒಬ್ಬ ಸಿಗ್ತಿದ್ರು ಸಿಗ್ತಿರ್ಲಿಲ್ಲ ಆದ್ರೂ ಪರವಾಗಿಲ್ಲ, ಬೇಸರಿಲ್ಲ, ಒಬ್ಬರಿಗೋಸ್ಕರ ಏನಾದ್ರು ಮಾಡ್ಬೇಕು ಅಂತ ಹೊರಟಿದ್ದೀರಿ. ಅದೇನಾದ್ರೂ ಅಲ್ಲಿ ಹೊರಟಿದ್ದೀನಿ, ಇವರು ಇಷ್ಟು ಜನ ಸೇರಿದ್ದೀರಿ, ಅದಕ್ಕೆ ಒಂದು ಒಳ್ಳೆ ವೇದಿಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ವಿಜಯ್ ಅವರು ಮತ್ತೆ ನಮ್ಮ ರಮೇಶ್ ಸರ್ ಎಲ್ಲರಿಗೂ ಧನ್ಯವಾದ ಸರ್, ದಯವಿಟ್ಟು ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಬೆಂಬಲ ನಿಮ್ಮೆಲ್ಲರೂ ನನಗೆ ಇರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು ದೇವರಾಜ್ ಅರಸ್ ಅವರೇ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ಲಿ. ಜೊತೆಗೆ ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಯುತ ಭಾಮಹರಿಸ್ ಸರ್ ಕೂಡ ನಮ್ಮ ಕಾರ್ಯಕ್ರಮದಲ್ಲಿರ್ತಾರೆ. ಅವರಿಗೂ ಕೂಡ ಮನವಿಯನ್ನ ಸಲ್ಲಿಸುವುದರ ಮೂಲಕ ಅಭಿಯಾನವನ್ನ ಮತ್ತಷ್ಟು ಬಲಗೊಳಿಸುವ ಪ್ರಯತ್ನದಲ್ಲಿ ದೇವರಾಜ್ ಅರಸ್ ಅವರಿಂದ ಧನ್ಯವಾದಗಳು ಸರ್, ಧನ್ಯವಾದಗಳು. ಇದೇ ಸಂದರ್ಭದಲ್ಲಿ ಅಯ್ಯಪ್ಪ ಸಿನಿಮಾ ತಂಡದ ವತಿಯಿಂದ ಅಪ್ಪು ಸರ್ಗೆ ಒಂದು ಸಾಂಗ್ ನ ಟ್ರಿಬ್ಯೂಟ್ ಮಾಡ್ತಿದ್ದಾರೆ, ಒಂದು ನಮನ ಸಲ್ಲಿಸ್ತಿದ್ದಾರೆ. ಈ ಸಾಂಗ್ ನ ಲಹರಿ ಸರ್ ಬಂದು ಲಾಂಚ್ ಮಾಡೋದ್ರ ಮುಖಾಂತರ ಈಗಾಗಲೇ ನಮ್ಮ ಎರಡು ನಾಟಕಗಳು ಕರ್ನಾಟಕದಾದ್ಯಂತ ಭಾರಿ ಭರ್ಜರಿ ಯಶಸ್ಸನ್ನು ಕಾಣ್ತಾ ಇದೆ. ಒಂದು ಮಾಂಗಲ್ಯ ಬಗ್ಗೆ, ಮತ್ತೊಂದು ಸಂಸಾರ ಬಂಧನ. ಅದನ್ನು ಯೂಟ್ಯೂಬ್ ಯಾವುದೇ ಯೂಟ್ಯೂಬ್ ಬಳಸೋ ಕೂಡ ಆ ನಾಟಕಗಳು ಪ್ರದರ್ಶನ ಬರ್ತಾನೆ ಇರುತ್ತೆ. ಈ ಒಂದು ಚಲನಚಿತ್ರವನ್ನು ನಿರ್ಮಿಸಬೇಕು ಅನ್ನೋ ಒಂದು ಆಸೆ ಅಂದರೆ ಕನಸು ಯಾತಕ್ಕೆ ಅಂತ ಅಂದರೆ, ನನ್ನ ನಾಟಕ ನೋಡಿದಂಥ ಎಲ್ಲ ಕಲಾಭಿಮಾನಿಗಳು ನೀವು ನಾಟಕನೇ ಈ ರೀತಿ ಮಾಡ್ತಿರಲ್ಲ, ನೀವು ಒಂದು ಫಿಲಮ್ ಯಾಕೆ ಮಾಡಬಾರ್ದು ಮಾಡಬಾರ್ದು ಅಂತ ಸುಮಾರು 16 ವರ್ಷಗಳಿಂದ ಹೇಳ್ತಾ ಇದ್ರು. ಕೊನೆ ನನಗೊಂದು ಆಸಕ್ತಿ ಇರುತ್ತು, ಇಲ್ಲ ನಾನು ಒಂದು ಚಲನಚಿತ್ರ ಮಾಡಬೇಕು, ಮಾಡಿದ್ರೆ ಖಂಡಿತ ಯಶಸ್ವಿ ಆಗ್ತೀನಿ ಅನ್ನೋ ಒಂದು ಕಥೆನ ನಾನು ರೆಡಿ ಮಾಡ್ಕೊಂಡು ಸುಮಾರು ಒಂದಲ್ಲ 3 ಅಲ್ಲ 1000 ಜನ ಮಡಿ ಹತ್ರ 11 ವರ್ಷದಿಂದ ನನ್ನ ಕಥೆಗಳನ್ನು ಹೇಳ್ಕೊಂಡು ಈ ರೀತಿ ಮಾಡಬೇಕು ಒಳ್ಳೆ ಕಥೆ ಇದೆ ಅಂತ ಹೇಳಿದಾಗ ಯಾರು ಸಹಕಾರ ನೀಡಿಲ್ಲ. ಕೊನೆಗೆ ವಿಶ್ವಾಸ ಉದ್ಯಮಿ ಅವ್ರ ಹತ್ರ ನಾನು ಅವರು ನಾಟಕಗಳನ್ನ ಸುಮಾರು ನಾಟಕಗಳನ್ನ ನೋಡಿದ್ರು, ಕೇಳಿದ್ರು, ಕತೆ ಕೇಳಿದ್ರು,
ಕಥೆಗೆ ತುಂಬಾ ಇಷ್ಟ ಆಯ್ತು. ಇಲ್ಲ ಸರ್, ಏನಾದ್ರೆ ಈ ಕಥೆಗೆ ಅಣಬಾಕಲ್ಲ, ಈ ಕತೆ ಅಷ್ಟು ಬರೋದಿಲ್ಲ. ಎಲ್ಲ ಪ್ರತಿಯೊಬ್ಬರು ಹೊಸ ಪ್ರತಿಭೆಗಳನ್ನ ತಂದು ಈ ಕಥೆನ ನಾವು ಒಂದು ಸಿನಿಮಾ ಮಾಡಿ ಅತ್ಯದ್ಭುತ ಯಶಸ್ಸು ಸಾಧಿಸಬೇಕಂತ ಮಾಡೇ ಮಾಡೋಣ ಅಂತ ಕೈ ಕೊಡ್ತಿದ್ರು. ಅವರ ಸಹಕಾರ ನನ್ನ ಇವತ್ತು ಈ ಕೇಳಿದ ಈಗ ಹೇಳಲು ಉಪಯುಕ್ತ ಅಂದ್ರೇನು? ಯುಕ್ತ ಸೂಟಬಲ್, ಅಯುಕ್ತ ಅನ್ಸೂಟಬಲ್, ಯುಕ್ತವಾದದ್ದು ಅಯುಕ್ತವಲ್ಲದ್ದು. ನಾವು ಮಕ್ಕಳನ್ನ ಬೆಳೆದ ತಕ್ಷಣ, ಡಿಗ್ರಿ ಮಾಡಿದ ತಕ್ಷಣ ಮಕ್ಕಳು ಏನೋ ಸಾಧ್ಯ ಮಾಡ್ತಾರೆ, ಒಂದು ಗೌರ್ಮೆಂಟ್ ಕೆಲಸ ಸೇರ್ತಾರೆ ಅನ್ನೋ ಕನಸನ್ನು ಪ್ರತಿಯೊಬ್ಬ ತಂದೆ ಕೈ ಬಿಡುತ್ತಾರೆ. ಹಾಗೆ ಕೂಡ ಹುಡುಗರು ಕೂಡ, ವಿದ್ಯಾರ್ಥಿಗಳು ಕೂಡ ಓದ್ತೀನಿ, ನಾನು ಯಾವುದೇ ಕೆಲಸ ಸೇರ್ತೀನಿ ಅಂತ ಆಸೆ ಇಟ್ಕೊಂಡಿರ್ತಾರೆ. ಆದರೆ ಅವರ ಆಸೆಗಳು ನಿರಾಸೆ ಆದಾಗ ಅಥವಾ ತಾವು ಅದರಲ್ಲಿ ಸಫಲವಾಗದೇ ಇರುವಾಗ ಯಾವ ರೀತಿ ಸಮಾಜ ಅವರನ್ನು ಹಾಳು ಮಾಡುತ್ತಾ, ತಮ್ಮ ತಾವೇ ಹಾಳಾಗ್ತಾರ ಇಲ್ಲ ತಂದೆ ತಾಯಿ ಹಾಳು ಮಾಡ್ತಾರ, ಈ ಒಂದು ಅರ್ಥನ ಇಟ್ಕೊಂಡು ನಾವು ಫಿಲಮ್ನ ಮಾಡಿದ್ವಿ. ಇದರಲ್ಲಿ ನೂರಾರು ತಿರುವುಗಳಿವೆ, ಒಂದೊಂದು ತಿರುವು ಕೂಡ ಒಂದೊಂದು ಕಥೆ ಇರುತ್ತೆ. ಬಹಳ ಥ್ರಿಲ್ಲಿಂಗ್, ಸಸ್ಪೆನ್ಸ್, ಅತ್ಯದ್ಭುತವಾದಂಥ ಕಥೆ. ತಾವೆಲ್ಲ ಮಾಧ್ಯಮದವರು ನಮ್ಮನ್ನ ಸಹಕರಿಸಿ ನಮ್ಮನ್ನ ಬೆಳೆಸಿದ್ರೆ ಈ ಒಂದು ಚಲನಚಿತ್ರ ಮೂರು ದಿನ ಒಳಗೆ ಸಿದ್ಧಿಸಿಲ್ಲ ಅಂತ ಹೇಳ್ತಾ ನನಗೆ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಕ್ಷಮೆ ಕೇಳಕ್ಕೆ ಇಷ್ಟಪಡ್ತೀನಿ, ಏಕೆಂದ್ರೆ ಕಾರ್ಯಕ್ರಮ ಸ್ವಲ್ಪ ಲೇಟಾಗಿ ಶುರುವಾಗಿದೆ. ಕಳಿಸಿದ್ದಕ್ಕೆ ಬೇಜಾರು ಮಾಡ್ಕೋಬಿಡಿ ಯಾರನ್ನು. ರಮೇಶ್ ಅವರು ಬಂದು ತುಂಬಾ ನಾಟಕಗಳು ಆಡಿಸ್ತಾ ಇದ್ರು, ಮತ್ತೆ ಒಂದು ಫಿಲಮ್ ಮಾಡಬೇಕು ಅನ್ನೋದು ಅವ್ರದೊಂದು ಕನಸು. ಅವ್ರು ಸ್ಟೋರಿ ಬಂದ ಹತ್ರ ಹೇಳಿದಾಗ ನನ್ಗೆ ತುಂಬಾ ಇಷ್ಟ ಆಯ್ತು. ಏನಕ್ಕೆ ಅಂದ್ರೆ ಆತರ ಸ್ಟೋರಿ ಇದುವರೆಗೂ ಬಂದಿಲ್ಲ. ಸಮಾಜಕ್ಕೆ ಒಂದು ಮೆಸೇಜ್ ಇದೆ, ಮಕ್ಕಳು ಏನಕ್ಕೆ ಕೆಟ್ಟದಾರಿ ಹಿಡಿತಾರೆ, ಅದರಿಂದ ಆಗೋ ದುಷ್ಪರಿಣಾಮಗಳೇನು, ಅದರಿಂದ ಪೇರೆಂಟ್ಸ್ ಯಾವ ರೀತಿ ಸಫರ್ ಆಗ್ತಾರೆ ಅನ್ನೋದೆಲ್ಲ ಈ ಫಿಲಮ್ ಅಲ್ಲಿ ಇತ್ತು. ಅದಕ್ಕೋಸ್ಕರ ಈ ಫಿಲಮ್ ನ ನಾನು ನಿರ್ಮಾಣ ಮಾಡಕ್ಕೆ ಒಪ್ಕೊಂಡೆ. ಮೇಡಮ್ ಎಲ್ರಿಗೂ ನಮಸ್ಕಾರ. ನಮ್ಮ ಓಡಾಡ್ಬಿಡಿ ಸರ್. ಮುಖ್ಯ ನಿರ್ಮಾಪಕರು ನಿಮ್ಗೆ ಎಲ್ಲ ಆಲ್ರೆಡಿ ವಿಚಾರ ಹೇಳಿದ್ದಾರೆ. ಒಂದು ಕಡೆ ನಿಂತ್ಕೊಳ್ಳಿ. ಅದಕ್ಕಿಂತ ಮುಖ್ಯವಾಗಿ ಅವರು ನಿಮ್ಮಲ್ಲಿ ಒಂದು ಈ ಸಭೆ ಒಂದು ಅಂದ್ರೆ ಈ ಕಾರ್ಯಕ್ರಮ ತಡವಾಗಿದ್ದಕ್ಕೆ ಕ್ಷಮಾಪಣೆ ಕೇಳಿದ್ದಾರೆ. ಅದನ್ನ ನೀವೆಲ್ಲ ಅಸೆಪ್ಟ್ ಮಾಡ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ದಯವಿಟ್ಟು ಅಸೆಪ್ಟ್ ಮಾಡ್ಕೊಳ್ಳೇಬೇಕು, ಯಾಕಂದ್ರೆ ತಡವಾಗಿದೆ. ಇನ್ನು ಸಿನಿಮಾದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಇಲ್ಲಿ ಬೆಂಗಳೂರಲ್ಲಿರುವಂಥದ್ದು, ನಾವು ಹಳ್ಳಿಯವರು, ಹಳ್ಳಿಯಲ್ಲೇ ಹುಟ್ಟಿ ಬೆಳೆದಂಥದ್ದು, ಇಲ್ಲಿ ಬೆಂಗಳೂರು ಬಂದು ಜೀವನ ಮಾಡ್ತಾ ಇರುವಂಥದ್ದು. ಇಂಥ ಸಂದರ್ಭಗಳಲ್ಲಿ ನಾವು ಕೆಲವೊಂದು ಇಲ್ಲಿ ನಾಟಕ ಆ ಥರ ನಮ್ಮ ಕಂಪನಿಗಳಲ್ಲಿ ನಾಟಕ ಆಡಿಸ್ತಾ ಇರ್ತಾರೆ. ನಾವು ಆ ನಾಟಕದಲ್ಲಿ ಏನೋ ಒಂದು ಹುಚ್ಚು ಅದು ನಾಟಕ ಅನ್ನೋದು, ಆ ನಾಟಕಕ್ಕೆ ಸೇರ್ಕೊಂಡಿದ್ವಿ. ಅಂಥ ಸಂದರ್ಭದಲ್ಲಿ ನಮಗೆ ಕನಸುರಮೇಶ್ ಸರ್ ಅವರು ಈ ಒಂದು ಈ ಚಿತ್ರನ ಮಾಡಬೇಕು, ಅವ್ರಿಗೊಂದು ಅವರ ನಾಟಕದಲ್ಲೂ ಕೂಡ ಸಂಸಾರ ಬಂಧನ ಅಂತ ಏನೋ ಅವರೊಂದು ಅತಿ ಅದ್ಭುತವಾದ ನಾಟಕ ಅದು. ಆ ನಾಟಕದಲ್ಲಿ ನಾನು ಕೂಡ ಪಾತ್ರ ಮಾಡಿರುವಂಥದ್ದು, ನಾನು ಖಳನಾಯಕನ ಪಾತ್ರ ಮಾಡಿದ್ದೆ ಆ ಒಂದು ನಾಟಕದಲ್ಲಿ. ಆ ಒಂದು ಜನಗಳನ್ನ ಆ ತರ ಹಿಡಿದಿರುವಂಥದ್ದು. ಇವತ್ತು ಒಂದು ಎರಡು ಗಂಟೆ ಚಿತ್ರಗಳನ್ನ ನೋಡೋಕೆ ಜನಗಳು ಕೂತ್ಕೊಳ್ಳೋದಾಗ ಒಂದು ಸಿನಿಮಾ ಥಿಯೇಟರ್ಗಳಲ್ಲಿ ಆ ತರ ಪರಿಸ್ಥಿತಿ ಇರುವಾಗ ಇವತ್ತು ಸಾಮಾಜಿಕ ನಾಟಕಗಳು ಸಾಮಾನ್ಯ ಹಳ್ಳಿಗಳಲ್ಲಿ ಆರರಿಂದ ಏಳು ಗಂಟೆ ಪ್ರದರ್ಶನ ಆಗ್ತದೆ, ಟೈಮ್ ತಗೋತದೆ. ಅಂತ ಟೈಮ್ಗಳಲ್ಲೂ ಮೂರು ಗಂಟೆವರೆಗೆ ನಾಲ್ಕು ಗಂಟೆವರೆಗೆ ಜನ ಕೂತ್ಕೊಂಡು ನೋಡ್ತಾರೆ ಅಂತಂದ್ರೆ ಆ ನಾಟಕದ ಒಂದು ತಾಕತ್ ಏನಿರ್ತದೆ ಅಂತ. ಆ ತರ ನಾನು ನಾಟಕದಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದಂತ ಸಂದರ್ಭದಲ್ಲಿ ಇವ್ರು ಕನಸಾದಾಗಿತ್ತು, ಅದನ್ನ ನಮ್ ಜೊತೆ ಹಂಚ್ಕೋತಾ ಇದ್ರು. ಬಟ್ ಆವಾಗ ನಮ್ಗೆ ಸಿಕ್ತಂತವ್ರು ವಿಶ್ವಾಸ ಸರ್ ಸಿಕ್ಕಿ ಈ ಚಿತ್ರನ ಒಂದು ನಿರ್ಮಾಣ ಮಾಡಕ್ಕೆ ತುಂಬಾ ಆಸಕ್ತಿ ವಹಿಸಿ ಬಂದ್ರು. ಆದ್ರೆ ಅವ್ರ ಆಸೆ ಏನಿತ್ತು ಅಂತಂದ್ರೆ ಅವ್ರದ್ದು ಮತ್ತೆ ನಿರ್ದೇಶಕರ ಆಸೆ ಏನಿತ್ತು ಅಂದ್ರೆ ಇಡೀ ಚಿತ್ರತಂಡ ಹೊಸದಾಗಿರ್ಬೇಕು, ಹೊಸದಿಂದ ಕೂಡಿರ್ಬೇಕು, ಅದರಿಂದ ಏನಾದ್ರು ಒಂದು ನಿರೀಕ್ಷೆಗಳು ಬರ್ತವೆ. ಯಾಕೆಂತಂದ್ರೆ ಅಳಗ್ರನ್ನ ಹಾಕೊಂಡಾಗ ಕೆಲವೊಂದು ಅವ್ರ ಮೇಲೆ ಬ್ರ್ಯಾಂಡ್ ಇರ್ತದೆ, ಆ ಬ್ರ್ಯಾಂಡ್ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬೇಡ, ಇದನ್ನ ಹೊಸದಾಗಿ ನಾವೇ ಆ ವ್ಯಕ್ತಿಗಳ ಮೇಲೆ ಏನು ನಟನೆ ಮಾಡ್ತಾರೆ ಆ ವ್ಯಕ್ತಿಗಳನ್ನ ನಾವೇ ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ಒಂದು ಕನಸು ಇಟ್ಕೊಂಡು ಬಂದ್ರು. ಆ ಕನಸು ಪ್ರಕಾರ ನಿರ್ಮಾಪಕರು ತುಂಬಾ ಶ್ರಮ ವಹಿಸಿ ಯಾವುದೇ ರೀತಿಲಿ ಒಂದು ದಿನ ಕೂಡ ತೊಂದರೆ ಆಗದಾಗೆ ಚಿತ್ರೀಕರಣ ಸಮಯದಲ್ಲಿ ಅಥವಾ ಈಗ ಏನು ಪ್ರೊಡಕ್ಷನ್ ನಡೀತಾ ಇದೆ ಅಂದ್ರೆ ಪೋಸ್ಟ್ ಪ್ರೊಡಕ್ಷನ್
Dari belu bodoh kit kuli, agak
It's obvious that it's a psychological thriller, a thriller genre. But that thriller too much. I content oriented cinema. So you have a tumba drama. Kita korda ya rajana. Also pretty team ide. Yellow or kita chana support mode pun chana market mode release mode ente kaya. And all the best to the whole team. Kuda lagi. Kita anata shavagari ke mukti video ente kaya kelsa marta idare. Ado yelle accident lagi bahudo, niral mudikiru lagi bahudo, prani gal lagi bahudo. Tamas swanda kerchinali yoro anata shavagari ke mukti ente kaya. Ido ento nge. Sumar 6 ವರ್ಷ ಕಳೆದಿದೆ ರಸ್ತೆನಲ್ಲಿ ಯಾರು ತಿರ್ಕೊಂಡಿರ್ತಾರೆ ಅವರ ಮುಂದಕ್ಕೂ ಕೂಡ ಯಾರು ಮುಂದೆ ಬರಲ್ಲ ತುಂಬಾ ಜನ ಬಂದು ನಿಂತಿರ್ತಾರೆ ನಾನು ಯಾರಲ್ಲೂ ಹೇಳ್ತೀನಿ ಯಾರಾದರೂ ಸಪೋರ್ಟ್ ಮಾಡಿ ಅದಕ್ಕೆ ಅಂತ ಹೇಳಿ ಯಾರು ಕೂಡ ಬಂದಿರಲ್ಲ ಒಬ್ಬರೇ ಬಾಡಿ ತೆಗೆದು ಆಂಬ್ಯುಲೆನ್ಸ್ ಕರೆಕ್ಕಬೇಕಾಗುತ್ತೆ ಅದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಯಿತು ಬದುಕಿದಾಗ ಅಪ್ಪ ಅಣ್ಣ ಆಸ್ತಿ ಮಾಡಿದಾನೆ ಅಂತ ಅಂದ್ರೆ ಎಲ್ಲರೂ ಕಿತ್ತಾಡ್ತೀವಿ ನಮ್ಮ ಅಪ್ಪ ಅಂತ ಹೇಳಿ ಆದ್ರೆ ಸತ್ತಾಗ ಯಾರು ಕೂಡ ಹೋಗೋದಿಲ್ಲ ಯಾಕೆ ಈ ತರ ನನ್ನ ಮಗ ಚೆನ್ನಾಗಿ ಓದಬೇಕು ಅಂತ ಹೇಳಿ ಇವತ್ತು ಐದು ಮೂವರು ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಅವರ ಕಾನ್ಸೆಪ್ಟ್ ಯಾಕಪ್ಪ ಇಷ್ಟ ಆಯ್ತು ಅಂದ್ರೆ ಬದುಕಿದಾಗ ಯಾರು ಕೂಡ ತಂದೆ ತಾಯಿನ ಪ್ರೀತಿಯನ್ನ ನೋಡ್ಕೊಳ್ಳೋದಾಗ್ಲಿ ಅವ್ರ ಕಷ್ಟ ಏನು ಸುಖ ಏನು ಅಂತ ಯಾರು ಕೇಳೋದಿಲ್ಲ ವಯಸ್ಸಾದ್ಮೇಲೆ ತಂದೆ ತಾಯಿನ ಮಗು ತರ ನೋಡ್ಕೋಬೇಕು ಅದನ್ನ ಯಾರು ಮಾಡೋದಿಲ್ಲ ಯಾಕಪ್ಪ ಅಂದ್ರೆ ಅವ್ರು ಓದ್ಬೇಕಂದ್ರೆ ನನ್ನ ಮಗ ಇದೇ ಬಟ್ಟೆ ಹಾಕೊಂಡು ಹೋಗ್ಬೇಕು ಇದೇ ತರ ಕಾಲೇಜ್ಗೆ ಹೋಗ್ಬೇಕು ಇದೇ ತರ ಸ್ಕೂಲ್ಗೆ ಹೋಗ್ಬೇಕು ನಾಲ್ಕು ಜನದ ಮಧ್ಯದಲ್ಲಿ ನನ್ನ ಮಗ ಹೀಗೆ ಇರ್ಬೇಕು ಅಂತ ಹೇಳಿ ತಂದೆ ತಾಯಿ ಕನಸಿರ್ತದೆ ಆದ್ರೆ ನಾವೇನ್ ಮಾಡ್ತೀವಿ ವಯಸ್ಸಾದಂತೆ ಕಾಲಕ್ಕೆ ಅಪ್ಪ ಅಮ್ಮ ತಗೊಂಡು ಬೀದಿ ಬಿಡ್ತೀವಿ ಅಥವಾ ಆಶ್ರಮ ಬಿಡ್ತೀವಿ ಅದನ್ನ ಯಾರು ಮಾಡ್ಬೇಡಿ ದಯವಿಟ್ಟು ಎಲ್ಲಿ ಇರ್ತಕ್ಕಂಥ ಎಲ್ಲರನ್ನು ಕೇಳ್ಕೊತೀನಿ ಆದಷ್ಟು ನಮ್ಮ ತಂದೆ ತಾಯಿನೂ ನಾವು ಚೆನ್ನಾಗಿ ನೋಡ್ಕೊಳ್ಳೋಕೆ ಪ್ರಯತ್ನ ಪಡೋಣ ಎಷ್ಟೋ ಜನ ಟ್ರಾಕಲ್ಲಿ ಬಿದ್ದಿರ್ತಕ್ಕಂಥ ಬಾಡಿಗಳನ್ನ ತೆಗ್ದಿದ್ದೀನಿ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಬಂದು ನಮ್ಮ ತಂದೆನೆಲ್ಲ ಅಂತ ಬರ್ಕೊಂಡೋಗಿದ್ದಾರೆ ತುಂಬಾ ನೋವಿನ ಸಂಗತಿಗಳಿದೆ ಈ ಒಂದು ವೇದಿಕೆನ ಕಲ್ಪಿಸಿಕೊಟ್ಟಂತ ನನಗೆ ರಮೇಶ್ ಸರ್ ಹಾಗೂ ವಿಜಯ್ ಸರ್ಗೆ ತುಂಬಾ ಧನ್ಯವಾದಗಳಿಗೆ ಇಷ್ಟಪಡ್ತೀನಿ ನಾಳೆ ನನ್ನ ಹುಟ್ಟಿದಪ್ಪ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ 50,000 ರೂಪಾಯಿ ಒಂದು ಚೆಕ್ ಸಂಸ್ಥೆ ಒಳ್ಳೆಯದಾಗಲಿ ಹಾಗೂ ನಿಮ್ಮ ಕಾರ್ಯಕ್ರಮ ಸದಾ ಇರಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೀರಿ ಹಾಗೂ ನಮ್ಮ ಕಡೆಯಿಂದ ನಮ್ಮ ಸಪೋರ್ಟಿಸ್ ಕಡೆಯಿಂದ ಯಾರಿಗೆ ಏನು ಸಪೋರ್ಟ್ ಆಗುತ್ತೆ ತಮ್ಮ ಮಾಡೋದಕ್ಕೆ ಖಂಡಿತ ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಅಮಿತ್ ಅನಿಷ್ಕಾ ಚಿತ್ರತಂಡ ದಯಮಾಡಿ ವೇದಿಕೆಗೆ ಬರಬೇಕು ಆಲ್ ದಿ ವೆರಿ ಬೆಸ್ಟ್ ಆಯುಕ್ತ ಅನಿಷ್ಕಾ ಚಿತ್ರತಂಡಕ್ಕೆ ಚಿತ್ರಕ್ಕೆ ಒಳ್ಳೆಯದಾಗ್ಲಿ ಸಿನಿಮಾದ ಟೀಸರ್ ಅನ್ನ ನಾವೆಲ್ಲರೂ ಕೂಡ ನೋಡಿದ್ರಿ ಸಿನಿಮಾ ಶೀಘ್ರದಲ್ಲೇ ತೆರೆಗೆ ಬರುತ್ತೆ ಈಗಾಗಲೇ ರೀ ರೆಕಾರ್ಡಿಂಗ್ ಹಂತದಲ್ಲಿದೆ ಮಾಡ್ತಿದ್ದೇವೆ ದಯಮಾಡಿ ಸ್ವೀಕರಿಸಬೇಕು ಸರ್ ಬಹಳ ಹೊತ್ತಿನಿಂದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವು ಡೀಸೆಲ್ ಲಾಂಚ್ ಜೊತೆಗೆ ಪೋಸ್ಟಲ್ ಲಾಂಚ್ ಹಾಗೆ ಅಪ್ಪು ಸರ್ ಟ್ರಿಬ್ಯೂಟ್ ಸಾಂಗ್ ಎಲ್ಲವನ್ನ ಕೂಡ ಬಹಳ ಯಶಸ್ವಿಯಾಗಿ ನೆರವೇರಿಸಿಕೊಂಡ್ವಿ ಕೆಲಸ ರಮೇಶ್ ಹಾಗೆ ವಿಶ್ವಾಸ್ ಅವರ ವತಿಯಿಂದ ತಮಗೆ ಒಂದು ಗೌರವ ಸಮರ್ಪಣೆ ಈ ಸಂದರ್ಭದಲ್ಲಿ ಮಹಾನಡಿ ಸರ್ ಮಾದರಿಯಾಗಿರುವಂತಹ ಧನ್ಯವಾದಗಳು ಸೇವೆ ನಿರಂತರವಾಗಿ